ಕಾಲೇಜುಗಳ ವಿದ್ಯಾರ್ಥಿಗಳು ಕಳೆದ ವರ್ಷ ಪಡೆದ ಕೆಎಸ್ಆರ್ಟಿಸಿ ಬಸ್ ಪಾಸನ್ನು ಸರಿಯಾಗಿ ಬಳಕೆಯಾಗಿಲ್ಲ. ಹೀಗಾಗಿ ಈ ಬಾರಿ ಕಳೆದ ವರ್ಷದ ಬಸ್ ಪಾಸನ್ನೇ ಈ ವರ್ಷದ ಶೈಕ್ಷಣಿಕ ವರ್ಷ ಪೂರ್ತಿ ಬಳಕೆಗೆ ಅವಕಾಶ ನೀಡಬೇಕೆಂದು ಎಐಡಿಎಸ್ಒ ಸಂಘಟನೆ ವತಿಯಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಇಂದು ಬುಧವಾರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಎಐಡಿಎಸ್ಒ ಸಂಘಟನೆ ವಿದ್ಯಾರ್ಥಿ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಕಳೆದ ವರ್ಷದ ಪಾಸನ ಕೋವಿಡ್ನಿಂದಾಗಿ ಯಾವುದೇ ವಿದ್ಯಾರ್ಥಿಗಳು ಬಳಕೆ ಮಾಡಿಲ್ಲ. ಹಾಗಾಗಿ ಕಳೆದ ವರ್ಷದ ಕೆಎಸ್ಆರ್ಟಿಸಿ ಪಾಸನ್ನೇ ಬಳಕೆ ಮಾಡಲು ಅವಕಾಶ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ನಂತರ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನಾಯಕ ಮಹಾಂತೇಶ್ ಮಾತನಾಡಿ, ಕೋವಿಡ್ನಿಂದಾಗಿ ಗ್ರಾಮೀಣ ವಿದ್ಯಾರ್ಥಿಗಳು ಹಾಗೂ ಪಾಲಕರು ತೊಂದರೆಗೆ ಈಡಾಗಿದ್ದಾರೆ. ಪ್ರತಿದಿನ ಕಾಲೇಜ್ಗೆ ವಿದ್ಯಾರ್ಥಿಗಳು ನೂರಾರು ರೂಪಾಯಿ ಹಾಕಿಕೊಂಡು ಬರಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಈ ವರ್ಷದುದ್ದಕ್ಕೂ ಕಳೆದ ವರ್ಷದ ಪಾಸನ್ನೇ ಬಳಸಲು ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು. ವಿದ್ಯಾರ್ಥಿ ಸಂಘಟನೆಯಿಂದ ಬೆಳಗಾವಿಯಲ್ಲಿ ನಾವು ವಿದ್ಯಾರ್ಥಿಗಳೆಲ್ಲ ಸೇರಿ ಪ್ರತಿಭಟನೆ ಮಾಡೋದು ಏನು ಅಂತಂದರೆ, ವಿಷಯ ಬಂದು ಈಗ ವಿದ್ಯಾರ್ಥಿಗಳು ಕಳೆದ ಶೈಕ್ಷಣಿಕ ವರ್ಷ ಬಸ್ ಪಾಸ್ಗಳನ್ನ ತಗೊಂಡ್ರು. ಬಟ್ ಆದರೆ ಬಸ್ ಪಾಸ್ಗಳನ್ನ ಬಳಸಲಿಕ್ಕೆ ಶಾಲಾ ಕಾಲೇಜುಗಳು ನಡೆದಿಲ್ಲ. ಎರಡನೇ ಅಲೆ ಬಂದು ಲಾಕ್ಡೌನ್ ಆಯಿತು. ಸೊ ಹಿಂಗಾಗಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಬಂದಿಲ್ಲ. ಈಗ ವಾಪಸ್ಸು ಶಾಲಾ ಕಾಲೇಜು ಶುರುವಾಗಿದೆ, ಅಕಾಡೆಮಿಕ್ ಇಯರ್ ಬಿಗಿನಿಂಗ್ ಆಗಿದೆ. ಇವಾಗ ಕೆಎಸ್ಆರ್ಟಿಸರ್ ಏನು ಮಾಡ್ತಾ ಇದ್ದಾರೆ, ಮತ್ತೆ ವಿದ್ಯಾರ್ಥಿಗಳಿಂದ ಹೊಸದಾಗಿ ಅರ್ಜಿಗಳನ್ನ ತುಂಬಿಸ್ಕೊಂಡು ಸಂಪೂರ್ಣ ಫೀಸ್ಗಳನ್ನ ಕಟ್ಟಿಸ್ಕೊಂಡು ಬಸ್ ಪಾಸ್ ಕೊಡ್ತಾ ಇದ್ದಾರೆ. ಈಗ ಕಳೆದ ಈಗ ಕೊನೆಯ 25ನೇ ಸೆಪ್ಟೆಂಬರ್ವರೆಗೂ ಕೂಡ ಹಳೆಯ ಬಸ್ ಪಾಸ್ ಮೇಲೆ ವಿದ್ಯಾರ್ಥಿಗಳು ತಿರುಗಾಡಿದ್ರು, ಅವಕಾಶ ಕೊಟ್ಟಿದ್ರು. ಬಟ್ ಈಗ ಅದು ಮುಗಿದೋಗಿದೆ. ಈಗ ಏನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬಸ್ಸಿಗೆ ಅನಿವಾರ್ಯವಾಗಿ ದುಡ್ಡು ಕೊಟ್ಟು ಬರಬೇಕಾಗಿದೆ. ಇಲ್ಲೇ ನಮ್ಮ ಸರ್ದಾರ್ ಪಿ ಯು ಗೌರ್ಮೆಂಟ್ ಕಾಲದಲ್ಲಿ ತೊಗೊಂಡ್ರೆ ಎಷ್ಟೋ ವಿದ್ಯಾರ್ಥಿಗಳು ಬಡ ಕುಟುಂಬಗಳಿಂದ ಬರ್ತಾರೆ. ಅಂಥ ವಿದ್ಯಾರ್ಥಿಗಳು ಇವತ್ತು ಎಷ್ಟೋ ಜನ ಕಾಲೇಜಿಗೆ ಬರ್ತಾ ಇಲ್ಲ. ಕಾರಣ ಅಂದರೆ ಅವರು ಸುತ್ತಮುತ್ತ ಹಳ್ಳಿಯಿಂದ ಬರಬೇಕಪ್ಪ ಅಂತಂದರೆ 50 ರೂಪಾಯಿ 100 ರೂಪಾಯಿ ಹಾಕೊಂಡು ಬರಬೇಕು. ಇಲ್ಲಿ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥ ಪೇರೆಂಟ್ಸು ತಮ್ಮ ಮಕ್ಕಳಿಗೆ ಪ್ರತಿದಿನ 100 ರೂಪಾಯಿ ಕೊಟ್ಟು ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಎಡಿಎಸ್ ಇವತ್ತು ಕೆಎಸ್ಆರ್ಟಿಸಿ ನಾವು ಡಿಮ್ಯಾಂಡ್ ಮಾಡ್ತಿರೋದೇನಪ್ಪ ಅಂತಂದರೆ, ವಿದ್ಯಾರ್ಥಿಗಳಿಂದ ಏನು ಫೀಸ್ಗಳನ್ನ ಕಟ್ಸ್ಕೊಂಡಿದ್ದಾರೆ ಮತ್ತು ಈ ವರ್ಷ ಅದನ್ನು ವಾಪಸ್ ಕೊಡಬೇಕು, ಮತ್ತು ಯಾವುದೇ ರೀತಿ ಫೀಸ್ಗಳನ್ನ ಕಟ್ಸ್ಕೊಳ್ಳೋದೇನೆ ಹಳೆಯ ಬಸ್ ಪಾಸ್ ಏನಿದೆ ಅದನ್ನೇ ಮುಂದುವರಿಸಿ ಈ ವರ್ಷದ ಅಕಾಡೆಮಿಕ್ ಇಯರ್ ಕೊನೆಯ ದಿನದವರೆಗೂ ಕೂಡ ವಿದ್ಯಾರ್ಥಿಗಳ ಅವಕಾಶ ಮಾಡಬೇಕು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ರಾಜು ಗಾಣಿಗ್, ವಿದ್ಯಾರ್ಥಿ ಸೇರಿದಂತೆ ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.